कर्नाटक कुरुक्षेत्र बीजेपी दिल्ली नायक अब्बरद प्रचार के इळिदिद्दारे। इंदु चुनावणा चाणक्य अमित शा विविध कार्यक्रम भागियागुत्तिद्दारे। नेन्नेये राज्य के बंदिळिदिरुव अमित शा इंदु येडियुरप्पा निवास ब्रेकफास्ट माडलिद्दारे। बीएसवाई निवास ब्रेकफास्ट मीटिंग वे राज्य बीजेपी एलेक्षन चटविके चर्चे नड़ीलिए एनल सीएं बोम्मई बीजेपी राजाध्यक्ष नलीन कुमार कटीलू ब्रेकफास्ट के आह्वान येडियुरप्पा निवास बीजेपी दिग्गज ब्रेकफास्ट जो टिकेट फाइनल विचार पक्ष संघटने सेरी हलू महत्व विचार चर्चे साध्य है। ಕೋಲಾರದಲ್ಲಿ ಸ್ಪರ್ಧೆ ಗೊಂದಲಕ್ಕೆ ಸಿಲುಕಿದ್ದ ಸಿದ್ದರಾಮಯ್ಯ ಬಾದಾಮಿಯತ್ತ ಮತ್ತೆ ಮುಖ ಮಾಡಿದ್ರಾ ಎನ್ನುವ ಚರ್ಚೆ ಶುರುವಾಗಿದೆ। ಇದಕ್ಕೆ ಪೂರಕ ಎಂಬಂತೆ ಇಂದು ಬಾದಾಮಿ ಪ್ರವಾಸವನ್ನ ಕೈಗೊಂಡಿದ್ದಾರೆ। ಸ್ವಕ್ಷೇತ್ರ ಬಾದಾಮಿಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ। ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನಿಂದ ಬಾದಾಮಿಯತ್ತ ಪ್ರಯಾಣವನ್ನ ಬೆಳೆಸಲಿರುವ ಸಿದ್ದರಾಮಯ್ಯ 11:30 ರ ಹೊತ್ತಿಗೆ ಬಾದಾಮಿಗೆ ತಲುಪತಾ ಇದ್ದಾರೆ। ಶಾಶ್ವತ ಕುಡಿಯುವ ನೀರು ಪೂರೈಕೆ ಯೋಜನೆ ಉದ್ಘಾಟನೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ। ಅಲ್ಲದೆ ರಾಮದುರ್ಗ ಕ್ರಾಸ್ನಿಂದ ಎಪಿಎಂಸಿ ಆವರಣದವರೆಗೆ ರೋಡ್ ಶೋ ಕೂಡ ನಡೆಸಲಿದ್ದಾರೆ। ಕ್ಷೇತ್ರ ಗೊಂದಲದಲ್ಲಿರುವ ಸಿದ್ದರಾಮಯ್ಯ ಇಂದಿನ ಕಾರ್ಯಕ್ರಮಕ್ಕೆ ಸೇರುವ ಜನಸಂಖ್ಯೆ ಆಧಾರದ ಮೇಲೆ ಬಾದಾಮಿಯಲ್ಲಿ ಸ್ಪರ್ಧಿಸಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನ ಮಾಡಲಿದ್ದಾರೆ ಅನ್ನೋ ಚರ್ಚೆಗಳು ನಡೆಯತಾ ಇದೆ। ಕಾಂಗ್ರೆಸ್ ಸೇರಲು ಸಜ್ಜಾಗಿದ್ದ ಸಚಿವ ನಾರಾಯಣ ಗೌಡರನ್ನ ಬಿಜೆಪಿ ನಾಯಕರು ಮನವೊಲಿಸಿದ್ದಾರೆ ಎನ್ನಲಾಗ್ತಿದೆ। ನಾರಾಯಣ ಗೌಡ ಪಕ್ಷ ಬಿಡುತ್ತಾರೆ ಎನ್ನುವ ಸುದ್ದಿ ಬೆನ್ನಲ್ಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾರಾಯಣ ಗೌಡರನ್ನ ದಿಲ್ಲಿಗೆ ಬರುವಂತೆ ಸೂಚಿಸಿದರು। ಕಳೆದ ಭಾನುವಾರ ದೆಹಲಿಗೆ ಭೇಟಿ ಕೊಟ್ಟ ನಾರಾಯಣ ಗೌಡರಿಗೆ ಪಕ್ಷ ಬಿಡದಂತೆ ಅಮಿತ್ ಶಾ ಬುದ್ಧಿವಾದ ಹೇಳಿದ್ದಾರೆ। ಮಂಡ್ಯ ಜಿಲ್ಲೆಯಲ್ಲಿ ನಾಯಕತ್ವ ತೆಗೆದುಕೊಂಡು ಹೆಚ್ಚಿನ ಸ್ಥಾನ ಗೆಲ್ಲಿಸುವಂತೆ ಸಲಹೆ ಕೊಟ್ಟಿದ್ದಾರೆ। ಬಿಎಲ್ ಸಂತೋಷ್ ಕೂಡ ಪಕ್ಷ ಬಿಡದಂತೆ ಮನವೊಲಿಸಿದ್ದಾರೆ। ಇದಾದ ಬಳಿಕ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬಿಎಸ್ವೈ ಕೂಡ ನಾರಾಯಣ ಗೌಡರ ಜೊತೆ ಚರ್ಚೆ ನಡೆಸಿದ್ದಾರೆ। ಈ ಬಾರಿ ನಿನ್ನ ಗೆಲುವಿಗೆ ನಾನು ವಿಜಯೇಂದ್ರ ಇರ್ತೇವೆ। ಯಾವುದೇ ಕಾರಣಕ್ಕೂ ಪಕ್ಷ ಬಿಡದಂತೆ ಯಡಿಯೂರಪ್ಪ ಅಭಯ ನೀಡಿದ ಬಳಿಕ ನಾರಾಯಣ ಗೌಡರು ಪಕ್ಷ ಬಿಡುವ ನಿರ್ಧಾರ ಕೈಬಿಟ್ಟಿದ್ದಾರೆ ಎನ್ನಲಾಗ್ತಿದೆ। ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಮತದಾರರ ಓಲೈಕೆ ಆಸೆ ಆಮಿಷಗಳ ಮಹಾಪೂರವೇ ಹರಿತಾ ಇದೆ। ಮಂಡ್ಯದಲ್ಲಿ ಟಿಕೆಟ್ ಆಕಾಂಕ್ಷಿಯೊಬ್ಬರು ಮಹಿಳೆಯರಿಗೆ ಹಂಚಲು ಸಂಗ್ರಹಿಸಿಟ್ಟಿದ್ದ ಎನ್ನಲಾದ ಸೀರೆಗಳ ಬ್ಯಾಗ್ ಸೀಸ್ ಮಾಡಲಾಗಿದೆ। ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯ ಭಾವಚಿತ್ರವಿರುವ ಬ್ಯಾಗ್ಗಳಲ್ಲಿ ಸೀರೆ ಸಂಗ್ರಹಿಸಿ ಇಡಲಾಗಿತ್ತು। ಎರಡೂ ಕಡೆ ಪ್ರತ್ಯೇಕ ದಾಳಿಯಲ್ಲಿ 600 ಕ್ಕೂ ಹೆಚ್ಚು ಬ್ಯಾಗ್ಗಳನ್ನು ವಶಕ್ಕೆ ಪಡೆಯಲಾಗಿದೆ। ಸೀರೆ ಜೊತೆಗೆ ಅರಿಶಿನ ಕುಂಕುಮ ತಟ್ಟೆಯನ್ನು ಸಹ ಇಡಲಾಗಿತ್ತು। ಶ್ರೀರಂಗಪಟ್ಟಣ ತಾಲೂಕಿನ ಕೋಡಿಯಾಳ ನೇರಳಕೆರೆ ಗ್ರಾಮದಲ್ಲಿ ದಾಳಿ ವೇಳೆ ಈ ವಸ್ತುಗಳು ಪತ್ತೆಯಾಗಿವೆ। ಈ ಸಂಬಂಧ ಅರಕೆರೆ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ। बीजेपी राज्य उपाध्यक्ष मालिकय्य गुत्तेदार पक्ष बिडुत्तारे अन्नो वदंति इदे। आदरे पक्ष बिडुव विचारवन्न माजी सचिव गुत्तेदार तळ्ळि हाकिद्दारे। कळेद बारी नानु सोतिद्दरू लोकसभेयल्लि 35,000 लीड् कोट्टिद्दे। ई बारियू अफजलपुरदल्लि बीजेपि 100 ಕ್ಕೆ 100 बीजेपि गेल्लुत्ते। नानु बीजेपि बिडुत्तेने एन्नुवुदु सत्यक्के दूरवाद सुद्दि। नानु चिंचन सूर्थर अल्ल, एनु हेळिद्देनो अदन्ने माडितु, ईग एनु हेळ्तेनो अदन्ने माड्तेने। ನನ್ನ ಕೊನೆ ಉಸಿರಿರುವವರೆಗೂ ಬಿಜೆಪಿಯಲ್ಲಿ ಇರುವೆ ಅಂತ ಗುತ್ತೇದಾರ್ ಹೇಳಿದ್ದಾರೆ। ನನಗೆ ಕಾಂಗ್ರೆಸ್ ನಿಂದ ಯಾರು ಸಂಪರ್ಕ ಮಾಡಿಲ್ಲ ಅಂತಾನು ಸ್ಪಷ್ಟನೆ ಕೊಟ್ಟಿದ್ದಾರೆ। ಹಾಸನ ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆ ಚುನಾವಣೆ ಹೊಸ್ತಿಲಲ್ಲಿ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ ದಿನೇ ದಿನೇ ತಾರಕಕ್ಕೇರ್ತಾ ಇದೆ। ಸ್ವರೂಪ್ ವರ್ಸಸ್ ಭವಾನಿ ರೇವಣ್ಣ ಮಧ್ಯೆ ಸಿಂಹಾಸನ ದಂಗಲ್ ಜೋರಾಗಿ ನಡೆಯತಾ ಇದೆ। ಆದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತ್ರ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂಬ ಮಾತನ್ನ ಪದೇ ಪದೇ ಪುನರುಚ್ಚರಿಸುತ್ತಲೇ ಇದ್ದಾರೆ। ಕುಮಾರಸ್ವಾಮಿ ಮಾತಿನ ಮೇಲೆ ಭರವಸೆ ಇಟ್ಟಿರುವ ಸ್ವರೂಪ್ ಪ್ರಕಾಶ್ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ। ಇನ್ನೊಂದೆಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತಿಗೆ ಕ್ಯಾರೆ ಎನ್ನದ ಭವಾನಿ ರೇವಣ್ಣ ದೊಡ್ಡಪುರ ರಾಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭರ್ಜರಿ ಪ್ರಚಾರ ಆರಂಭಿಸಿದ್ದಾರೆ। ಈ ವೇಳೆ ಸ್ವರೂಪ್ ಬೆಂಬಲಿಗರು ಭವಾನಿ ರೇವಣ್ಣ ಪರ ಘೋಷಣೆ ಕೂಗಿ ಭವಾನಿ ರೇವಣ್ಣ ಬೆಂಬಲವನ್ನ ಸೂಚಿಸಿದ್ದಾರೆ। 2023 ರ ಚುನಾವಣೆ ಕ್ಷಣಗಣನೆ ಆರಂಭವಾಗಿದೆ। ಈ ಬಾರಿ ಅಧಿಕಾರದ ಗದ್ದುಗೆ ಏರಲು ಕಾಂಗ್ರೆಸ್ ನಾನಾ ತಂತ್ರ ರಣತಂತ್ರಗಳನ್ನು ಹಿಡಿತಾ ಇದೆ। ಚುನಾವಣೆ ಘೋಷಣೆಗೂ ಮುನ್ನವೇ ದೇವನಹಳ್ಳಿ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ। ಈ ಬಾರಿ ದೇವನಹಳ್ಳಿ ಕಾಂಗ್ರೆಸ್ ಟಿಕೆಟ್ ಮಾಜಿ ಕೇಂದ್ರ ಸಚಿವ ಕೆಎಚ್ ಮುನಿಯಪ್ಪಗೆ ದೊರೆಯುವ ಸಾಧ್ಯತೆ ಇದೆ। ಕಾಂಗ್ರೆಸ್ನ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ। ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಸೇರಿದಂತೆ ಹಲವು ಮುಖಂಡರು ರಾಜೀನಾಮೆ ನೀಡುವ ಮೂಲಕ ಕೆಎಚ್ ಮುನಿಯಪ್ಪ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ।
ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ರಂಗತಾಲಿಮನ್ನ ಆರಂಭಿಸಿದೆ। ಈ ಬಾರಿ ಮತ್ತೊಮ್ಮೆ ಅಧಿಕಾರಕ್ಕೆರಲು ಆಡಳಿತಾರೂಢ ಬಿಜೆಪಿ ನಾನಾ ಕಸರತ್ತನ್ನ ಮಾಡುತ್ತಾ ಇದೆ। ಹಳೆ ಮೈಸೂರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಭದ್ರಕೋಟೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಬಿಜೆಪಿ ನಾಯಕರು ಭರ್ಜರಿ ಸಮಾವೇಶಗಳನ್ನು ಆಯೋಜಿಸಿದ್ರು। कार्यक्रम के बीजेपी राज्य कार्यदर्शि विनय बिदरी चालन समावेश नगर प्रमुख रस्ते बैक रालिया संसद प्रताप सिंह मतलब बीजेपी अधिकार निटली युवा समूह मुन मानहानि केस राहुल गांधी के शिक्षे देशद्यंत कांग्रेस कार्यकर्त प्रतिभा कर्नाटकदल्लू कूड़ा कांग्रेस कार्यकर्तरु सूरत कोर्ट तीर्पिन विरुद्ध आक्रोशवन्न होरहाकिदारे। शिवमोग्गद युवा कांग्रेस कार्यकर्तरु शिवप्प नायक वृत्तदल्लि प्रोटेस्ट माडिदरु। केंद्र हागू राज्य बीजेपि सरकारद विरुद्ध घोषणेगळन्नु कूगिदरु। ई वेळे 20 क्कू हेच्चु प्रतिभटनाकाररन्न पोलीसरु वशक्के पडेदिद्दारे। विधानसभा चुनावणे हत्तिर समीपिसुत्तिदंते तुमकूरिनल्लि कांग्रेस हागू बीजेपि नडुवे मत्तोंदु हंतद जंगि कुस्ति आरंभ आगिदे। कुणिगल लिंक केनाल योजने राजकीय तिरुवन्न पडेदुकोंडिदे। तुमकूरिनल्लि सुद्दिगोष्ठि नडेसिद माजी संसद एसपि मुद्दहनुमेगौड कांग्रेस नायक विरुद्ध वाग्दाळियन्न नडेसिद्रु। लिंक केनाल योजने अप्रयोजक दुरुद्देशपूरित योजनेयागिदे। हीगागि बीजेपि सरकार योजनेयन्न रद्दुपडिसित्तु। आदरे लिंक केनाल योजने बग्गे कांग्रेस नायकरु मातनाडुत्तारे। नानु वास्तवांशवन्न जनर मुंदिडुत्ता इद्दीनि। कुणिगल तालूकिगे अनावश्यक हागू निष्प्रयोजकवागिदे अंत आक्रोशवन्न व्यक्तपडिसिद्रु। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।